ಪಕ್ಷಿ ಸೌಂಡ್ ಕೇಳಿಸ್ಕೊಂತ ಇದ್ರೆ ಪ್ರಪಂಚನೇ ಮರ್ತಿರ್ಬೋದು. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನು ವ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾನು ಕಾಲೇಜ್ ಹುಡುಗರ ಜೊತೆ ಟ್ರಿಪ್ ಹೋಗಿದ್ದೀನಿ. ಸೊ ಟ್ರಿಪ್ ಅನ್ನೋದಕ್ಕಿಂತ ಇದು ಎಜುಕೇಷನಲ್ ಟ್ರಿಪ್ ಅಂತ ಹೇಳ್ಬೋದು. ಮೊದಲನೇದಾಗಿ ನಾವು ಹೋಗ್ತಾ ಇರೋದು ನಂದಿ ಬೆಟ್ಟ, ಆನಂತರ ಆದಿಮ. ಆದಿಮ ಅನ್ನೋದು ಒಂದು ಟ್ರೈಬಲ್ ಜನಾಂಗದವರು ಅಲ್ಲೇ ಕೂತ್ಕೊಂಡು ಕೆಲವೊಂದು ಆರ್ಟ್ಗಳನ್ನು ಅಲ್ಲೇ ಮಾಡ್ತಾರಂತೆ. ಲೈಕ್ ಕೆತ್ತನೆ ಆಗಿರ್ಬೋದು, ಆ ರೀತಿ ಹಲವಾರು ಕೆತ್ತನೆಗಳನ್ನು ಕೈಯಲ್ಲೇ ಮಾಡಿ ಮಾಡುವಂಥದ್ದು. ಸೊ ಮೊದಲು ನಂದಿ ಬೆಟ್ಟಕ್ಕೆ ಕೊಟ್ವಿ. ಇಷ್ಟು ವರ್ಷದಲ್ಲಿ, 15 ವರ್ಷದಲ್ಲಿ ನಾನು ಇದೇ ಮೊದಲನೇ ಬಾರಿಗೆ ನಾನು ಸ್ಟೂಡೆಂಟ್ಸ್ ಜೊತೆ ಟ್ರಿಪ್ ಹೋಗ್ತಾ ಇರೋದು. ಅದು ತುಂಬಾ ಫೋರ್ಸ್ ಮಾಡಿ, ಇಲ್ಲ ಅನೂಕನ್ ಕರ್ಕೊಂಡು ಬರಲೇಬೇಕು ಅಂಥೇಳಿ ಕರ್ಕೊಂಡೋದ್ರು. ಸೊ ನಂದಿ ಬೆಟ್ಟ ಬಂದು ಸ್ನೇಹಿತರೆ ಬೆಂಗಳೂರಿಂದ 54 ಕಿಲೋಮೀಟರ್ ಇರುತ್ತೆ. ಅದೇ ಚಿಕ್ಕಬಳ್ಳಾಪುರದಿಂದ 9.5 ಕಿಲೋಮೀಟರ್ ಇರುತ್ತೆ ಈ ನಂದಿ ಬೆಟ್ಟ. ಸೊ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು. ಮುಂಚೆನೆ ಪ್ಲ್ಯಾನ್ ಮಾಡಿದಾಗೆ ರೋಡ್ ಮಧ್ಯದಲ್ಲಿ ಎಲ್ಲಾದರೂ ನಿಲ್ತ್ಬಿಟ್ಟು ಟಿಫನ್ ಮಾಡ್ಕೊಳ್ಳೋಣ ಅಂಥೇಳಿ ಮಧ್ಯ ನಿಲ್ಸಿದ್ವಿ. ಸೊ ಈಗ ಎಲ್ಲರೂ ಕೂಡ ಟಿಫನ್ ಮಾಡ್ಕೊಳ್ಳಿಕ್ಕೆ ಅಂತ ಇಳಿತಾ ಇದ್ದೀವಿ. ಎಲ್ಲರೂ ಕೂಡ ಟಿಫನ್ಗೆ ಅಂತ ಹೇಳಿದ್ರು, ಟಿಫನ್ನ ಎಲ್ಲರಿಗೂ ಕೂಡ ಹಾಕ್ಕೊಡ್ತಾ ಇದ್ರು. ಇಲ್ಲಿ ನೋಡ್ತಾ ಇರ್ಬೋದು, ಸೊ ನಿಮ್ಮ ಮೊಸರು ಬಜ್ಜಿ ಹಾಕ್ತಿದ್ದಾರೆ. ಸೊ ಸಚ್ಚಿತ್ ಅಂತೂ ನನಗೆ ಒಡೆ ಬೇಕು ಅಂಥೇಳಿ ಅವನು ಎಕ್ಸ್ಟ್ರಾ ಒಡೆಯನ್ನು ಹಾಕ್ಸ್ಕೊಂಡು ಊಟ ಮಾಡ್ತಿದ್ದ. ಟಿಫನ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲರೂ ಕೂಡ ಅವ್ರವ್ರ ಜಾಗದಲ್ಲಿ ನಿಂತ್ಕೊಂಡು ಅವರಾಗವರು ಎಲ್ಲರೂ ಟಿಫನ್ ಮಾಡ್ತಾ ಇದ್ರು. ಸೊ ಈಗ ಮತ್ತೆ ಹೊರಟ್ವೆ ಇಲ್ಲಿಂದ. ನೋಡ್ತಾ ಇರ್ಬೋದು ಏನು ತಣ್ಣಗಿದೆ ಅಂದರೆ ವಾತಾವರಣ ಕೂಲ್ ಕೂಲಾಗಿದೆ. ನಂದಿ ಇಲ್ಸ್ಗೆ ಹೋಗ್ಬೇಕಾದ್ರೆ ಅಲ್ಲೊಂದು ಮೋಡ ಈ ಬಂಡೆ ಪಕ್ಕದಲ್ಲಿ ಸೈಡಲ್ಲಿ ಹಾಗೆ ನಿಂತಿರೋ ಹಾಗೆ ಕಾಣಿಸ್ತಿತ್ತು. ಆ ಮೋಡನ ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡಿದೆ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಆ ಮೋಡ ಅಂತೂ. ಅದನ್ನು ನೋಡಿದ್ರೆ ಬಾಚಿ ತಬ್ಬಿ ಹಿಡ್ಕೊಂಬಿಡೋಣ ಅನ್ನಷ್ಟು ಖುಷಿಯಾಗ್ತಿತ್ತು. ಈಗ ಫೈನಲಿ ನಂದಿ ಹಿಲ್ಸನ್ನು ರೀಚ್ ಆದ್ವಿ. ಸೊ ಇದು ಎಂಟ್ರೆನ್ಸ್ ದ್ವಾರ. ಸೊ ಈಗ ಒಳಗಡೆ ಹೋಗ್ಬಿಟ್ಟು ಟಿಕೆಟನ್ನು ತೊಗೊಬೇಕಾಗತ್ತೆ ಸ್ನೇಹಿತರೆ. ಸೊ ಪಾರ್ಕಿಂಗ್ ಕೂಡ ಫೆಸಿಲಿಟಿ ಇದೆ. ಸೊ ಪಾರ್ಕಿಂಗನ್ನು ಮಾಡಿಬಿಟ್ಟು ಟಿಕೆಟನ್ನು ತೆಗೆದುಕೋಬೇಕಾಗತ್ತೆ. ಡೈರೆಕ್ಟಾಗಿ ಕಾರ್ ಅಥವಾ ಟಿ ಏನು ಮಾಡ್ಕೊಂಡಿದ್ದೀರಾ ಅದು ಒಳಗಡೆ ಹೋಗುವಂಥ ಫೆಸಿಲಿಟಿ ಕೂಡ ಇರುತ್ತೆ. ಸೊ ಆವಾಗ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಎಸ್, ಹಾಗೆ ಟ್ರಿಪ್ಪನ್ನು ಕಂಟಿನ್ಯೂ ಮಾಡೋಣ. ಅದಕ್ಕೆ ಮುಂಚೆ ನಾನೊಂದು ಸಣ್ಣ ಇನ್ಫಾರ್ಮೇಷನನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾವೆಲ್ಲೇ ಹೊರಗಡೆ ಹೋಗಬೇಕು ಅಂದರೂ ಕೂಡ ತುಂಬ ಚೆನ್ನಾಗಿ ಕಾಣಬೇಕು ಅಂತ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ. ಯಾಕಂದರೆ ಮುಂಚೆ ಎಲ್ಲ ತುಂಬ ಚೆನ್ನಾಗಿರ್ತಿತ್ತು, ಹೆಲ್ತಿ ಸ್ಕಿನ್ ಆಗಿರ್ತಿತ್ತು, ತುಂಬಾ ಯಾವುದೇ ಮೇಕಪ್ ಅವಶ್ಯಕತೆ ಇರಲಿಲ್ಲ. ಬಟ್ ಇವಾಗಿನ ಜನ್ರೇಷನಲ್ಲಿ ಮೇಕಪ್ ಅವಶ್ಯಕತೆ ಖಂಡಿತ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಇವತ್ತಿನ ದಿನ ನಾನು ಮೇಕಪ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇರೋವಂಥದ್ದು ಮಮ್ಮ ಅರ್ತವ್ರದ್ದು ಗೋಲ್ಡ್ ಸಿರಮ್ ಫೌಂಡೇಶನ್ನು ವಿತ್ ವಿಟಮಿನ್ ಸಿ ಇದೆ ಮತ್ತು ಟರ್ಮರಿಕ್ ಇದೆ. ಸೊ ಎಲ್ಲ ಮಮ್ಮ ಅರ್ತ್ ಪ್ರಾಡಕ್ಟು ಕೂಡ ಪ್ಯಾರಬೆನ್ ಫ್ರೀ, ಸಲ್ಫೇಟ್ ಫ್ರೀ, ಕ್ರುಯಲ್ಟಿ ಫ್ರೀ ಹಾಗೂ SLS ಫ್ರೀ ಹಾಗೂ ಇಂಡಿಯನ್ ಮೇಡ್. ಈ ಪ್ರಾಡಕ್ಟನ್ನು ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು. ಎಲ್ಲ ಮಮ್ಮ ಅರ್ತ್ ಪ್ರಾಡಕ್ಟು ಡರ್ಮೋಟಾಲಜಿಕಲಿ ಕೂಡ ಟೆಸ್ಟೆಡ್. ನೋಡಿ ಈ ರೀತಿ ಇರುತ್ತೆ ಪ್ಯಾಕೇಜಿಂಗು. ನನ್ನ ಶೇಡ್ ಬಂದು 06 ಆಲ್ಮಂಡ್ ಗ್ಲೋ. ಬಟ್ ಆ್ಯಕ್ಚುಲಿ ಈ ಫೌಂಡೇಶನ್ ಏನಿದೆ ಇದು ನಿಮ್ಮ ಸ್ಕಿನ್ನನ್ನು ಗ್ಲೋ 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 ಥರ ಬರುತ್ತೆ, ತುಂಬ ಗ್ಲೋಯಿಯಾಗಿ ಬರುತ್ತೆ. ನೋಡಿ ಈ ರೀತಿ ನಾನು ಫೌಂಡೇಶನನ್ನು ತೆಗೆದುಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಮಮ್ಮ ಅರ್ತ್ ಅವ್ರದ್ದು ಗ್ಲೋ ಆಯಿಲ್ ಕಂಟ್ರೋಲ್ ಕಾಂಪ್ಯಾಕ್ಟು. ಇದರಲ್ಲೂ ಕೂಡ ವಿಟಮಿನ್ ಸಿ ಮತ್ತು ಟರ್ಮರಿಕ್ ಇದೆ. ಸೊ ನೋಡಿ ಈ ರೀತಿ ಇರುತ್ತೆ ಪ್ರಾಡಕ್ಟು. ನನ್ನ ಶೇಡ್ ಬಂದು 04 ಆಲ್ಮಂಡ್ ಗ್ಲೋ. ಸೊ ಯೂಶಲಿ ಅದರಲ್ಲೇ ಕೊಟ್ಟಿರ್ತಾರೆ, ಬಟ್ ನಾನು ಇದನ್ನು ಯೂಸ್ ಮಾಡೋದಿಲ್ಲ. ನಾನು ಬ್ರಷನ್ನು ತೆಗೆದುಕೊಂಡು ಅಪ್ಲೈ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟು ನಾನಿಲ್ಲಿ ಮಮ್ಮ ಅರ್ತ್ ಅವ್ರದ್ದು ಕಾಜಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಬ್ಲ್ಯಾಕ್ ಕಲರ್, ತುಂಬ ಚೆನ್ನಾಗಿದೆ, ನಿಮಗೆ ಲಾಂಗ್ ಲಾಸ್ಟ್ ಬರುತ್ತೆ ಮತ್ತು ಸ್ಮಜ್ ಪ್ರೂಫ್ ಸ್ನೇಹಿತರೆ. ಎಸ್, ನೆಕ್ಸ್ಟು ಲಿಪ್ಸ್ಟಿಕ್ಕನ್ನು ಹಚ್ಕೊಂಡಿದ್ದೀನಿ. ದಿಸ್ ವಾಸ್ ದ ಫೈನಲ್ ಲುಕ್. ಒಂದು ಬಿಂದಿ ಇಟ್ಕೊಂಡ್ರೆ ಮುಗೀತು.
ಇನ್ ಕೇಸ್ ನೀವೇನಾದರೂ ಮಮ್ಮ ಅರ್ತ್ ಪ್ರಾಡಕ್ಟ್ ಅನ್ನ ಬೈ ಮಾಡಬೇಕು ಅಂದರೆ ಅನುಪಮ 2022 ಅಂತ ಸ್ಕ್ರೀನ್ ಮೇಲೆ ಕೋಡ್ ಹೋಗ್ತಿರತ್ತೆ. ಆ ಕೋಡ್ ಅನ್ನ ನೀವು ಮಮ್ಮ ಅರ್ತ್ .in ಅಲ್ಲಿ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಇರುತ್ತೆ. ಅದಲ್ಲದೆ ಸ್ನೇಹಿತರೆ, ಎಲ್ಲಾ ಮಮ್ಮ ಅರ್ತ್ ಪ್ರಾಡಕ್ಟ್ ಕೂಡ ಅಮೆಜಾನ್, ಫ್ಲಿಪ್ಕಾರ್ಟ್, ನೈಕಾ, ನಂತರ ಪರ್ಪಲ್ ಇದಿಷ್ಟರಲ್ಲೂ ಸಿಗುತ್ತೆ. ಈವನ್ ಮಮ್ಮ ಅರ್ತ್ .in ಅಲ್ಲೂ ಕೂಡ ನಿಮಗೆ ಸಿಗುತ್ತೆ. ಅಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ಆಫರ್ ಮತ್ತು ಡಿಸ್ಕೌಂಟ್ಗಳು ಅಲ್ಲಿ ನಿಮಗೆ ಅಪ್ಡೇಟ್ ಆಗ್ತಾ ಇರತ್ತೆ. ಸೊ ದಟ್ ನೀವು ಅಲ್ಲೇ ಬೈ ಕೂಡ ಮಾಡಬಹುದು. ಅದಲ್ಲದೆ ಸ್ನೇಹಿತರೆ, ಒಂದು ಪ್ರಾಡಕ್ಟ್ ಅನ್ನ ಬೈ ಮಾಡಿದ್ರೆ ಇಮಿಡಿಯೇಟ್ ಅವರು ಒಂದು ಗಿಡನ ನೆಡ್ತಾರೆ. ಸೊ ಅದ್ರ ಪಿಕ್ಚರ್ ಗ್ಲೋರಿಯನ್ನು ಕೂಡ ಕಳಿಸ್ಕೊಡ್ತಾರೆ. ಎಲ್ಲ ಮಮ್ಮ ಅರ್ತ್ ಪ್ರಾಡಕ್ಟ್ ಕೂಡ ಪ್ಲಾಸ್ಟಿಕ್ ಪಾಸಿಟಿವ್. ಎಷ್ಟು ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡ್ತಾರೋ ಅದ್ರ ದುಪ್ಪಟ್ಟು ಪ್ಲಾಸ್ಟಿಕ್ ಅನ್ನ ರೀಸೈಕಲ್ ಮಾಡ್ತಾರೆ. ನಿಮ್ಗೆ ಏನಾದ್ರೂ ಹೊಸ ಹೊಸ ಆಫರ್ಸ್ ಬೇಕು ಅಂತ ಅಂದ್ರೆ ಮಮ್ಮ ಅರ್ತ್ ಆಪ್ ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ನೀವು ಅಲ್ಲಿ ಮಿಸ್ ಮಾಡದೆ ಬೈ ಮಾಡಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಗೂ ಕೂಪನ್ ಕೋಡ್ ಅನ್ನ ಕೊಟ್ಟಿರ್ತೀನಿ. ಮಿಸ್ ಮಾಡದೆ ಚೆಕ್ ಮಾಡಿ. ಇನ್ ಕೇಸ್ ನಿಮ್ಗೆಲ್ಲ ಯೂಸ್ ಇತ್ತು ಅಂದ್ರೆ ಡೆಫಿನೆಟ್ಲಿ ಬೈ ಮಾಡಿ, ಹಾಗೆ ಟ್ರಿಪ್ ವ್ಲಾಗ್ ಅನ್ನ ನೋಡಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಏನೋ ಅವ್ರದ್ದೇನು ಕ್ರೇಜು, ವಿಡಿಯೋ ಗಿಡಿಯೋ ಬಂದಿರ್ತಾರೆ. ಫೈನಲಿ ನಂದಿ ಹಿಲ್ಸ್ ಅನ್ನ ರೀಚ್ ಆದ್ವಿ. ಸೊ ಅರೌಂಡ್ 10:30 ಆಗಿದೆ. ಕ್ಯಾಕ್ಟರ್ಸ್ ನೋಡ್ತಾ ಇರ್ಬೋದು, ಕತ್ತಾಳೆ ಅಂತಾರೆ. ಕೆಲವು ಕಡೆ ಏನೇನು ಕರೀತಾರೆ ಗೊತ್ತಿಲ್ಲ, ಕ್ಯಾಕ್ಟರ್ಸ್ ಅಂತ ನಮ್ಮ ಕಡೆ ಕರೀತಾರೆ. ಇದರಲ್ಲಿ ಹಣ್ಣು ಕೂಡ ಬಿಡುತ್ತೆ. ಸೊ ಒಂದು ಮುಳ್ಳಿಲ್ದಂಗೆ ಕಿತ್ತಾಕ್ಬಿಟ್ಟಿದ್ದಾರೆ. ನಾನು ನೀವು ಒಳಗೆ ಹೋಗೋಣ ನೋಡಿ. ಇಲ್ಲಿ ಒಂದ್ ಡ್ಯಾನ್ಸ್ ಅಡಮ್ಮ, ಇಂದು ಊರಿಗೆಲ್ಲ ಹಬ್ಬ ಅಂತ. ನೋಡ್ದೆ ಇದೇ ಸ್ವರ್ಗ ಬಿಡಿ ಸರ್, ಕೆಳಗೆ ಹೋಗ್ತೀರಾ? ಈ ಗ್ರೀನರಿ ನೋಡ್ತಿದ್ರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ. ಸೊ ಈ ತರ ಒಳಗಡೆ ಹೋದ್ರೆ ಫುಲ್ ಗ್ರೀನ್ ಗ್ರೀನ್ ಗ್ರೀನ್. ಇಲ್ಲಿ ನರ್ಸರಿ ಕೂಡ ಇದೆ, ನರ್ಸರಿಲಿ ಸಾಕಷ್ಟು ಗಿಡಗಳಿದ್ದಾವೆ. ಇಲ್ಲೊಂದು ಸಣ್ಣದಾಗಿರುವಂಥ ಹುಳ ಓಡಾಡ್ತಾ ಇತ್ತು, ಅದನ್ನ ನೋಡಿಬಿಟ್ಟು ನಾನು ನಿಮಗೆ ಸಣ್ಣದಾಗಿ ಒಂದು ಕ್ಲಿಪ್ಪಿಂಗನ್ನು ತೆಗೆದುಕೊಂಡಿದ್ದೀನಿ. ಆಕ್ಚುಲಿ ಈ ಜಾಗ ತುಂಬಾ ಅಂದ್ರೆ ತುಂಬಾನೇ ಕೂಲ್ ಆಗಿದೆ, ಕೂಲ್ ಕೂಲ್ ಆಗಿದೆ. ಆ ಪಕ್ಷಿ ಸೌಂಡ್ ಕೇಳಿಸ್ಕೊಂತ ಇದ್ರೆ ಪ್ರಪಂಚನೇ ಮರ್ತಿರ್ಬೋದು. ಇಲ್ಲಿ ಏನಾದ್ರು ಆಸ್ಕೊಂಡು ಅಚ್ಚುಕಟ್ಟಾಗಿ ನಿದ್ರೆ ಮಾಡ್ಬೋದು. ಅದಕ್ಕಿಂತ ಹೆಚ್ಚಾಗಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಿದ್ರೆ ಹೇಗಿರುತ್ತೆ? ಎಲ್ಲ ಹೋಗ್ತಾ ಇದಾರೆ, ಸುಸ್ತಾಗ್ಬಿಟ್ಟಿದಾಳ. ಆ್ಯಕ್ಚುಲಿ ಅನುಪಮ್ಮನಿಗೆ ಇಲ್ಲಿಗೆಲ್ಲ ಬರೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸ್ಟೂಡೆಂಟ್ಸ್ ಜೊತೆ ನಾನೇ ಕ್ಲೀನ್ತಿದ್ದು, ನಾನೇ ಕರೆದೆ ಬಾ ಅಂತ. ಈ ಗ್ರೀನರಿ ಸಕ್ಕದಾಗಿದೆ. ಜೊತೆಗೆ ಬೆಟ್ಟ ನೋಡಿ, ಬೆಟ್ಟ ನೀರು ಹರ್ಕೊಂಬರ್ತಾ ಇದೆ, ಹರಿತಾ ಇದೆ. ಸೈಡಲ್ಲಿ ಕೂತಿದ್ದೀವಿ, ಫುಲ್ ಬೆವರು ಕಿತ್ಕೊಂಡು ಹರಿತಾ ಇದೆ. ಅದಕ್ಕೇನೆ ನಂದಿ ಹಿಲ್ಸ್ ಅಲ್ಲಿ ತುಂಬಾ ಜನ ಲವರ್ಸ್ ಬಂದಿದ್ದಾರೆ, ಜೋಡಿಗಳು ಬಂದಿದ್ದಾವೆ ಅನ್ಬೇಕು. ಲವರ್ಸ್ ತುಂಬಾ ಜೋಡಿಗಳು ಬಂದಿದ್ದಾವೆ. ಮೋಡ ಎಷ್ಟು ಹತ್ರದಲ್ಲಿ ಇದೆಯೇನೋ ಅನ್ನೋಂಗ್ ಫೀಲ್ ಆಗ್ತಿದೆ. ಸಚ್ಚು ಕೇಳ್ತಿದ್ದ, ನಾವು ಅದನ್ನ ಹಿಡ್ಕೊಂಬೋದಾ, ನಾವು ಮೇಲಿಂದ ಜಂಪ್ ಮಾಡ್ಬೋದಾ, ಅದ್ರ ಮೇಲೆ ಕೂತ್ಕೋಬೋದಾ ಅಂತ ಈ ರೀತಿ ಸಾಕಷ್ಟು ಪ್ರಶ್ನೆಗಳನ್ನ ಸಚ್ಚಿತ್ ಕೇಳ್ತಿದ್ದ. ನಿಮ್ಮನೇಲೂ ಹೀಗೇನ ಮಕ್ಕಳು ತುಂಬ ಪ್ರಶ್ನೆಗಳನ್ನ ಕೇಳ್ತಾರ? ಸೊ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಜನ ಹೆಣ್ಮಕ್ಳು, ಎಲ್ಲರೂ ಹುಡುಗರುಗಳೆಲ್ಲ ಫೋಟೋಸ್ ತಗೊಳ್ತಾ ಇದ್ದಾರೆ, ಕೆಲವರು ರೀಲ್ಸ್ ಮಾಡ್ಕೊಳ್ತಿದ್ದಾರೆ. ಬಟ್ ನಾವಂತೂ ಈ ಗ್ರೀನರಿನ ಎಂಜಾಯ್ ಮಾಡ್ತಾ ಇದ್ದೀವಿ. ಫೋಟೋಶೂಟ್ ಏನಾದರೂ ಮಾಡಿಸ್ಬೇಕು ಅಂದರೆ ನಂದಿ ಹಿಲ್ಸು ಒಂದು ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಇಲ್ಲಿ ನಮ್ಮ ಸಚಿತ್ ಫ್ರೆಂಡು ಕ್ಯಾಪ್ನ ಓಪನ್ ಮಾಡ್ದೇ ಕುಡಿಯೋಕ್ಕೆ ಟ್ರೈ ಮಾಡ್ತಿದೆ. ಬಟ್ ಇದಕ್ಕೆ ಕುಡಿಯೋಕ್ಕೆ ಗೊತ್ತು, ಬಟ್ ಇನ್ನೊಂದಕ್ಕೆ
ಕುಡಿಯೋಕ್ಕೆ ಯಾವ ರೀತಿ ಎತ್ಕೊಂಡು ಕುಡಿಬೇಕು ಅಂತ ಗೊತ್ತಿಲ್ಲ, ಬಟ್ ನೀರನ್ನ ಚೆಲ್ಕೊಂಡು ಕುಡಿತಾ ಇದೆ. ಬೆಟ್ಟದ ಮೇಲೆ ಹತ್ತಬೇಕಾದ್ರೆ ನೀರಿನ ಆ ಜುಳು ಜುಳು ಜೇನ್ಖಾರದ ಸದ್ದೇನಿದೆ ಅದು ಕಿವಿಗೆ ಇಂಪಾದಂಥ ನಾದ ಅಂತ ಹೇಳ್ಬೋದು. ನಂದಿ ಬೆಟ್ಟದಲ್ಲಿರುವಂಥದ್ದು ಭೋಗ ನಂದೀಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬೋದು. ಇಲ್ಲಿ ತುಂಬ ಚೆನ್ನಾಗಿ ದೇವಸ್ಥಾನನ ಕಟ್ಟಿದ್ದಾರೆ. ದೊಡ್ಡದಾಗಿದೆ ದೇವಸ್ಥಾನ, ಬಟ್ ಅದು ಕ್ಲೋಸ್ ಆಗಿತ್ತು ನಾವು ಹೋದಾಗ. ಸೊ ಹಾಗಾಗಿ ಇನ್ನೊಂದು ಈಚೆ ಹೊರಾಂಗಣದಲ್ಲಿ ಹೊರಭಾಗದಲ್ಲಿ ಇರುವಂತಹ ಒಂದು ದೇವಸ್ಥಾನನ ನಾನು ನಿಮ್ಮ ಜೊತೆ ತೋರಿಸ್ತೀನಿ. ಸೊ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಈ ರೀತಿ ಇದೆ. ಇದು ತುಂಬ ಹಳೆಯ ದೇವಸ್ಥಾನ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ದೇವರು ಸೋಯೋ ಆಂಜನೇಯ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಸೊ ಈ ಇದು ಬರುತ್ತೆ ನೋಡಿ, ಕೆಲವರು ಭಂಡಾರ ಅಂತ ಕೂಡ ಕರೀತಾರೆ. ಸೊ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟು ಹಣೆಗಿಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ ಅಂತ ಹೇಳ್ತಾರೆ, ಹಾಗೆ ಇರುತ್ತೆ. ದೇವಸ್ಥಾನ ತುಂಬ ಚಿಕ್ಕದು, ತುಂಬ ಚೆನ್ನಾಗಿದೆ. ಮೆಂಟಲ್ ಪೀಸ್ಗೆ ಒಳ್ಳೆಯ ದೇವರು ದೇವಸ್ಥಾನ ಅಂತ ಹೇಳ್ಬೋದು. ಅದೇ ಅನ್ಸುತ್ತೆ ಅದು ಟಿಪ್ಪುಟ್ರಪ್ಪ. ಏನಲ್ಲಿ ಬಿದ್ದರೆ ಉಳಿತಾರ ಕ್ಲೋಸ್ ಮಾಡಿದ್ದಾರೆ. ಮ್ಯಾಮ್ ಹಂಗೂ ಬೀಳೋರು ಅದ್ರ ಮೇಲೆ ಆರಾಮಾಗಿ ಹೊತ್ತು ಬೀಳ್ಬೋದು. ಇಲ್ಲಿಂದನೂ ಬೀಳೋರು ಬೀಳ್ಬೋದು, ಇಲ್ಲಿಂದ ಬಿದ್ದರೆ ಸಾಯಲ್ಲ. ಅಲ್ಲಿ ಟಿ ಟಿ ಅಲ್ಲೇ ಇದೆ ಮ್ಯಾಮ್. ಸೊ ಇಲ್ಲಿ ನೋಡಿ, ಒಂದು ಪುಟ್ಟು ಹುಳ ಹೋಗ್ತಿತ್ತು, ಇದೇನು ಹುಳ ಅಂತ ಫುಲ್ಲು ಡಿಸ್ಕಷನ್ನು. ಸೊ ನಂದಿ ಬೆಟ್ಟ ಮುಗೀತು, ಈಗ ಹೊರಡ್ತಾ ಇರೋದೆ. ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಇದೆ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಸಿಗ್ತೀವಿ. ಈ ನಂದಿ ಬೆಟ್ಟದಲ್ಲಿ ಏನು ಮಿಸ್ ಮಾಡಿದ್ರು ಈ ಟೀಯನ್ನು ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಟೀ ಅಂತೂ. ಸೊ ಇದು ಬಂದು ಮಣ್ಣಿನ ಗ್ಲಾಸಲ್ಲಿ ಕೊಡ್ತಾರೆ, ಸಖತ್ ಟೇಸ್ಟಿಯಾಗಿರುತ್ತೆ. ಇಲ್ಲಿಂದ ಡೈರೆಕ್ಟಾಗಿ ನೆಕ್ಸ್ಟು ಆದಿಮ ಗೋರ್ಡಣ ಅಂತ ಹೊರಟ್ವಿ ಸ್ನೇಹಿತರೆ. ಹಾಗೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಗುಲಾಬಿ ಗಿಡಗಳನ್ನು ನೆಟ್ಟಿದ್ರು. ಈ ಗಿಡನ ನೋಡೋಣ ಅಂತ ಹೋದ್ವಿ, ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಿಜವಾಗ್ಲೂ. ಆ ಫೋಗು, ಆ ಗಿಡ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು. ಬನ್ನಿ ನೆಕ್ಸ್ಟ್ ಸಂಚಿಕೆಯಲ್ಲಿ ಆದಿಮ ಸಾಂಸ್ಕೃತಿಕ ಕೇಂದ್ರಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ತುಂಬಾ ಚೆನ್ನಾಗಿದೆ ಕೋಲಾರ್ಗೆ. ಬನ್ನಿ, ಸಿಗ್ತೀನಿ ಅಲ್ಲಿವರೆಗೂ. ಬಾಯ್.